ಬಡಮಕ್ಕಳ ಹಾಲಿನ ಪೌಡರ್ ಅಕ್ರಮ ಸಾಗಾಟ ರಾಯಚೂರು. ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಅಪೌಷ್ಟಿಕತೆ ಅನ್ನೋದು ಹುಟ್ಟುತ್ತಲೇ ಇರೋ ಪಿಡುಗು. ಆದರೆ ಇಂತಹ ದುರಂತದ ಮಧ್ಯೆ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಸೇರಬೇಕಿದ್ದ ಹಾಲಿನ ಪುಡಿ ಅಕ್ರಮ ಸಾಗಾಟವಾಗುತ್ತಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಒಂದು ಕೇಸ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಹೌದು, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಹುಟ್ಟುತ್ತಲೇ ಬರೋ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಅದೇ ರೀತಿ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳಿಗೆ ಅಕ್ಷರ ದಾಸೋಹದಡಿ ಹಾಲು ಕೊಡೋ ಯೋಜನೆಯನ್ನು ಸಹ ಸರ್ಕಾರ ಮಾಡ್ತಿದೆ. ಆದರೆ ಇದೇ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಮಕ್ಕಳಿಗೆ ಸೇರಬೇಕಿದ್ದ ಹಾಲಿನ ಪುಡಿ ಅಕ್ರಮ ಸಾಗಾಟ ಆಗುತ್ತಿರೋ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಸಪ್ಲೈ ಮಾಡೋ ಟ್ರಕ್ ಒಂದು ಅನುಮಾನಾಸ್ಪದವಾಗಿ ಓಡಾಡುತ್ತಿತ್ತು. ಮೂಟೆಗಟ್ಟಲೆ ಹಾಲಿನ ಪೌಡರ್ಗಳ ಲೋಡ್ ಹೊಂದಿದ್ದ ಆ ಟ್ರಕ್ ಶಾಲೆಗಳಿಗೆ ಹಾಲಿನ ಸಪ್ಲೈ ಮಾಡಿರಲಿಲ್ಲ, ಜೊತೆಗೆ ಲೋಡ್ ಹಾಗೇ ಇತ್ತು. ರಾಯಚೂರು ಪೊಲೀಸ್ ಕಂಟ್ರೋಲ್ ರೂಮ್ಗೆ 112 ನಂಬರ್ ಇಂದ ಕರೆ ಬಂದಿತ್ತು. ಆಗ ಪಶ್ಚಿಮ ಠಾಣಾ ಪೊಲೀಸರು ಒಟ್ಟು 253 ಹಾಲಿನ ಮೂಟೆಗಳು ಹಾಗೂ ಟ್ರಕ್ ಜಪ್ತಿ ಮಾಡಿದ್ರು. ಜೊತೆಗೆ ಗುತ್ತಿಗೆದಾರ ಹಾಗೂ ಚಾಲಕನಾಗಿದ್ದ ಅನುಮೇಶ್ ನನ್ನು ವಶಕ್ಕೆ ಪಡೆದಿದ್ದಾರೆ. KMF ಇಂದ ವೆಹಿಕಲ್ ಮೂವ್ಮೆಂಟ್ ಆಯಿತು ಅಂದ್ರೆ ಕೊನೆ ಖಾಲಿ ಆಗ್ಬೇಕು, ಇಲ್ಲಾದ್ರೆ ನೈಟ್ ಆಯ್ತು ಅಂದ್ರೆ ಸರ್ಕಾರಿ ಸ್ವಾಮ್ಯದ ಇರುವಂತಹ ಗೋಡೌನ್ಗಳನ್ನು ಸಾಗಾಣಿಕೆದಾರ ಇರೋದ್ರಿಂದ ಅದ್ರ ಮಾಹಿತಿ ಅವ್ರಿಗೆ ಇಲ್ದಿರೋ ಕಾರಣಕ್ಕಾಗಿ ಅವರು KMF ಗೋಡೌನ್ ನಿಂದ ತಗೊಂಡು ಬಂದು ಮನೆ ಹತ್ರ ನಿಲ್ಲಿಸಿದ್ರೆ ಅಲ್ಲಿಂದ ಶಾಲೆಗೆ ತಲುಪಿಸಬೇಕಾಗಿತ್ತು, ತಲುಪಿಸಿಲ್ಲ. ಅಷ್ಟೇ ಇದಕ್ಕೆ ಬಿಟ್ಟು ನೀನು ಏನು ಇದರಲ್ಲಿ ಅಂಥದ್ದೇನೋ ಪ್ರಸಂಗ ಆಗಿಲ್ಲ ಇಲ್ಲಿ. ಅಲ್ಲ, ಈಗ ಮೇಲ್ನೋಟಕ್ಕಿದೆ ಎಲ್ಲೋ ಒಂದು ಕಡೆ ತಪ್ಪೇ ಸಿಗಿದಾರಲ್ಲ, ಗೊತ್ತಿದ್ದಾರೆ ಅನಿಸ್ತಾ ಇಲ್ವಾ? ಅಲ್ಲ, ಅವ್ರಿಗೆ ಮಾಹಿತಿ ಕೊರತೆಯಿಂದ ಆಗಿದೆ ವಿನಃ ಉದ್ದೇಶಪೂರ್ವಕ ಯಾವುದೇ ಆ ಥರ ಮಾಡಬೇಕಂತೇನು ಇರಲಿಲ್ಲ ಅವರಿಗೆ. ಸರ್ಕಾರಿ ಮಕ್ಕಳಿಗೆ ಸೇರ್ಬೇಕಿದ್ದ ಈ ಹಾಲಿನ ಪೌಡ್ರು ಅಕ್ರಮವಾಗಿ ಸಾಗಾಟ ಆಗ್ತಾ ಇರೋದು ಇದೆಯಾ ಅಥವಾ ಇಲ್ಲ? ಇಲ್ಲ ಇಲ್ಲ, 100% ಇಲ್ಲ. ಇಲ್ಲಿ ರಿಸಿಪ್ಟ್ ಇದೆ, KMF ಕೊಟ್ಟಿರತಕ್ಕಂಥದ್ದು ತೊಗೊಂಡಿದ್ದಿದ್ರೆ ಅಷ್ಟು ಬ್ಯಾಗಲ್ಲಿ ಇದೆ ಕರೆಕ್ಟಾಗಿ. ಅದು ಶಾಲೆ ತಲುಪಿಸ್ಬೇಕು. ಶಾಲೆ ಇಲ್ಲಿ ಹೆಂಗಿದೆ ಅಂದರೆ ಆನ್ಲೈನ್ ಸಿಸ್ಟಮ್ ಆಗಿದೆ KMF. ಇವಾಗ ಇದು ಆನ್ಲೈನಲ್ಲಿ ಕೊಡ್ತಾರೆ, ಈ ಶಾಲೆಗೆ ತಲುಪಿಸ್ಬೇಕಂತ ಅಂದರೆ ಅದು ಆನ್ಲೈನ್ ಪ್ರಕಾರ ಸಪ್ಲೈ ಆಗುತ್ತೆ ಅಷ್ಟೇ. ಈಗ ಗುತ್ತೇದಾರದ ಮಾಹಿತಿ ಕೊರತೆಯಿಂದಾಗಿ ಆ್ಯಕ್ಚುಲಿ ಅಲ್ಲಿ ಒಂದ್ಸರ್ತಿ ತೊಗೊಂಡ ಮೇಲೆ ಶಾಲೆಗೆ ಡೆಲಿವರಿ ಆಗಿ ನೆಕ್ಸ್ಟ್ ಏನಾದರೂ ಉಳಿಕೆ ಇತ್ತು ಶಾಲೆ ತರಿಸಿ ಮತ್ತೆ ಅಲ್ಲಿ ನಿಲ್ಲಿಸಬೇಕಾಗಿತ್ತು ಅವನು. ಮಾಹಿತಿ ಕೊರತೆಯಿಂದಾಗಿ ಅವನು ಮತ್ತು ಈಗಾಗಲೇ ವಿಳಂಬ ಆಗಿದ್ದ ಕಾರಣಕ್ಕಾಗಿ ಬೇಗ ಸಪ್ಲೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಳಗ್ಗೆ 14 ಗಾಡಿಗಳಿಂದ ತೆಗೆದುಕೊಂಡು ಹೋಗ್ಬೇಕಂತೇಳಿ ಬೆಳಗ್ಗೆ KMF ಆದರೆ 10-11 ಗಂಟೆ ಆಗುತ್ತೆ, ಶಾಲೆಗಳು 9:00 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 10-12 ತೊಗೊಂಡು ಶಾಲೆಗಳು ತಲುಪಿಸಬೇಕಾದ್ರೆ 3-4 ಗಂಟೆ ಆಗುತ್ತೆ. ಆ ಕಾರಣಕ್ಕೆ ಆ ಉದ್ದೇಶಕ್ಕಾಗಿ ಅವರು ಅಲ್ಲಿ ನಿಲ್ಲಿಸಿದ್ದು. ಚಾಲಕನ ಹೆಸರು ಏನು ಸರ್? ಸರ್ ಅಲ್ಲ ವೆಹಿಕಲ್ ಗುತ್ತೇದಾರೆ ಯಾರು ಸರ್? ಅವ್ರಿಗೆ ಯಾವ ಏಜೆನ್ಸಿ ಕೊಟ್ಟಿದ್ರು? ನವೀನ್ ಅಂತ ಹೇಳ್ತಾರೆ. ಏನು ಯಾವ ಏಜೆನ್ಸಿಗಾಗಿದೆ ನವೀನ್? ನಾವು ಟೆಂಡರ್ ಮಾಡೋಂಗಿಲ್ಲ, KMF ದೊರೆ ಟೆಂಡರ್ ಮಾಡ್ತಕ್ಕಂಥ ಸಾಗಾಣಿಕೆದಾರರು. ತಮ್ಮ ಹೆಸರು ಹೇಳಿ ಸರ್. ಶಿವಾನಂದ್, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಕಾರ್ಯಕ್ರಮ, ತಾಲೂಕು ಪಂಚಾಯತ್ ರಾಯಚೂರು. ಇತ್ತ ಪಶ್ಚಿಮ ಠಾಣಾ ಪೊಲೀಸರು ಹಾಲಿನ ಪೌಡರ್ಗಳನ್ನು ಪರಿಶೀಲಿಸಿದಾಗ ಅದು ಸರ್ಕಾರದ ಫಂಡ್ನಿಂದ ಕೊಡೋ ಮಾಲು ಅನ್ನೋದು ಕೂಡ ದೃಢಪಟ್ಟಿತ್ತು. 253 ಮೂಟೆಗಳನ್ನು ರಾಯಚೂರಿನ KMF ಘಟಕದಿಂದ ತರಲಾಗಿತ್ತು. ನಿನ್ನೆ ಸಂಜೆಯೊಳಗಡೆ ರಾಯಚೂರು ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳಿಗೂ ಇದು ತಲುಪಬೇಕಾಗಿತ್ತು. ಆದರೆ ಗುತ್ತಿಗೆದಾರ ಅನುಮೇಶ್ ತಡರಾತ್ರಿಯಾದರೂ ಸಪ್ಲೈ ಮಾಡಿರಲಿಲ್ಲ. ವಿಚಾರಣೆ ವೇಳೆ ಪೊಲೀಸರಿಗೆ ತನ್ನದೇ ಆದ ಕಥೆಯನ್ನು ಕಟ್ಟಿದ್ದ. ಜೊತೆಗೆ ಆತನ ಬಳಿ ಹಾಲಿನ ಪೌಡರ್ ಸಾಗಾಟ ಮಾಡುತ್ತಿದ್ದ ಯಾವುದೇ ದಾಖಲೆಗಳು ಸಹ ಇರಲಿಲ್ಲ. ಇಲ್ಲ, ಅದು AD ಅವರು ಬಂದ್ಬಿಟ್ಟು ಈಸ್ ಗಿವನ್ ಇನ್ ರೈಟಿಂಗ್ ದಟ್ ಇಟ್ ಈಸ್ ಲೀಗಲ್ ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಓನ್ಲಿ ಫಾರ್ ಡೆಲಿವರಿ. ಸೊ ದೇರ್ ಇಸ್ ಆ ಥರದ್ದು ಇಲ್ಲೀಗಲ್ ಆಗಿರೋದೇನು ಕಂಡು ಬಂತು ರಿಗಾರ್ಡಿಂಗ್ ನೀವು ನಿನ್ನೆ ಹಿಡಿದಿರೋ ಗಾಡಿ ವಿಚಾರ. ಅದರದ್ದು ಎಸ್, ವಿ ಹ್ಯಾವ್ ರಿಸೀವ್ಡ್ ಅ ಕಂಪ್ಲೇಂಟ್. ವಿ ಆರ್ ಕಂಡಕ್ಟಿಂಗ್ ಪ್ರಿಲಿಮಿನರಿ ಎನ್ಕ್ವೈರಿ. ಶಾರ್ಟ್ಲಿ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ದ ಡೀಟೇಲ್ಸ್. ಅನುಮಾನಾಸ್ಪದವಾಗಿ ನಿಲ್ಲಿಸಿದ್ರು ವೆನ್ ದ ಡಿಪಾರ್ಟ್ಮೆಂಟ್ ವಿಚ್ ಇಸ್ ಇನ್ಚಾರ್ಜ್ ಗಿವ್ಸ್ ಇನ್ ರೈಟಿಂಗ್. ಅವ್ರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ತೊಗೊಳಲ್ಲ ಅಲ್ಲ, ಬಾಯಿ ಮಾತಲ್ಲಿ ನಾವು ನೀವು ಕೇಳೋದಕ್ಕೆ ಹೇಗಾಗುತ್ತೆ? ಸ್ಟೇಟ್ ದೇ ಹ್ಯಾವ್ ಗಿವನ್ ಇನ್ ರೈಟಿಂಗ್. ವಿಷಯ ತಿಳಿಯುತ್ತಿದ್ದಂತೆಯೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು KMF ಹಾಗೂ ಗುತ್ತಿಗೆದಾರ ಅನುಮೇಶ್ ಬಗ್ಗೆ ಮಾಹಿತಿ ಪಡೆದಿದ್ದು ನಂತರ ಸರ್ಕಾರದ ಅಧಿಕೃತ ಟೆಂಡರ್ ಆತ ಹೊಂದಿದ್ದ ಅನ್ನೋ ದಾಖಲೆಗಳು ಹಾಗೂ ಬಿಲ್ ಸಂಗ್ರಹಿಸಿ ಪಶ್ಚಿಮ ಠಾಣಾ ಪೊಲೀಸರಿಗೆ ನೀಡಿದ್ದಾರೆ. ಆದರೆ ಪಶ್ಚಿಮ ಠಾಣಾ ಪೊಲೀಸರು ಮಾತ್ರ ಸುಮ್ಮನಾಗಿಲ್ಲ. ಘಟನೆಯ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ಮುಚ್ಚಳಿಕೆ ಬರೆಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು.